ಯಾರು ಶಿರಾ ತಾಲೂಕಿನ ದಾರಕುಂಟೆ ಗ್ರಾಮದಲ್ಲಿ ಕಂದಾಯ ಇಲಾಖೆ ಆಯೋಜನೆ ಮಾಡಿರುವಂತಹ ಕಂದಾಯ ಅದಾಲತ್ ಮತ್ತು ಪಿಂಚಣಿ ಸೌಲಭ್ಯ ವಿತರಣಾ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡರ ಅವರು ಫಲಾನುಭವಿಗಳನ್ನು ಕುರಿತು ಸರ್ಕಾರ ಯೋಜನೆಗಳ ಬಗ್ಗೆ ಸಮಗ್ರವಾಗಿ ಮಾತಾಡ್ತಾ ಇದ್ದಾರೆ. ಕೃಷಿ ಕಾರ್ಮಿಕರಾಗಿ ದುಡಿದು ಈ ದೇಶಕ್ಕೆ ಅನ್ನ ಕೊಟ್ಟಿರುವಂತವ್ರನ್ನ ಸರ್ಕಾರ ನಿಮ್ಗೆ 60 ವರ್ಷ ಆದ ನಂತರ ದುಡಿಯೋದಕ್ಕೆ ಶಕ್ತಿ ಏನು ಶಕ್ತಿಹೀನರಾಗ್ತೀವಿ ಯಾರಿಗಾದ್ರೂ ಕೂಡ 60 ವರ್ಷ ಆದ ನಂತರ ಎಲ್ಲ ಒಂದ್ ಕಡೆ ಆ ಶಕ್ತಿ ಇರೋದಿಲ್ಲ ಅಂತ ಸಂದರ್ಭ ಬಂದಾಗ ನಿಮ್ಮನ್ನ ನಿಮ್ಮ ಕುಟುಂಬಸ್ಥರು ಗೌರವದಿಂದ ನಡೆಸ್ಕೋಬೇಕು. ಸರ್ಕಾರಿ ನೌಕರರಿಗೆ ಯಾವ ರೀತಿ ಪಿಂಚಣಿ ವ್ಯವಸ್ಥೆ ಇದೆ ಅದೇ ರೀತಿ ನಮ್ಮ ಗ್ರಾಮಗಳ ಕೃಷಿ ಕುಟುಂಬದವರು ಕೂಡ ಈ ಪಿಂಚಣಿ ವ್ಯವಸ್ಥೆ ಬರಬೇಕು ಅನ್ನೋದು ಸರ್ಕಾರದ ಬಹಳ ಮುಖ್ಯವಾದಂತ ಕಾಳಜಿ. ಅದು ಇಲ್ಲಿವರೆಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ತಾಲೂಕು ಕೇಂದ್ರಗಳಿಗೆ ನೀವು 5 ಬಾರಿ 10 ಬಾರಿ ಅಲ್ದು ಅರ್ಜಿಗಳನ್ನು ಕೊಟ್ಟು ಯಾರೋ ಮಧ್ಯವರ್ತಿಗಳ ಕಡೆಯಿಂದ ಅಲ್ಲಿ ಹೋಗಿ ನೀವು ಸಾಕಷ್ಟು ಓಡಾಟ ಮಾಡುವಂತ ಪರಿಸ್ಥಿತಿ ಇರ್ತಾ ಇತ್ತು. ಆದ್ರೆ ಸರ್ಕಾರ ಆಲೋಚನೆ ಮಾಡಿ ರೈತರ ಮನೆ ಬಾಗಿಲಿಗೆ ಯಾರು ಫಲಾನುಭವಿಗಳು ಇರ್ತಾರೆ ಯಾರಿಗೆ ಅಶಕ್ತರಾಗಿರ್ತಾರೆ ಅಂತವ್ರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಅವ್ರು ಇದ್ದಲ್ಲೇನೆ ಅವರಿಗೆ ಕೊಡುವಂತ ಏನ್ ಸೌಲಭ್ಯಗಳನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಹಿಂದಿನ ಸರ್ಕಾರಗಳು ಕೂಡ ಆಲೋಚನೆಗಳನ್ನು ಮಾಡಿತ್ತು. ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಬಂದ ಆದ್ಮೇಲೆ ಈ ಕಡೆ ಹೆಚ್ಚು ಗಮನವನ್ನು ಕೊಡಿಸಿ ಸುಮಾರು 60 ವರ್ಷದ ನಂತರ 1,000 ರೂಪಾಯಿ ಪಿಂಚಣಿ ಕೊಡುವಂತ ವ್ಯವಸ್ಥೆ, ಅಂಗವಿಕಲರಿಗೆ ಅವರ ಅಂಗವಿಕಲತೆಯ ಪರ್ಸೆಂಟೇಜ್ ಆಧಾರದ ಮೇಲೆ ಅವರಿಗೆ ಯಾವ ಎಷ್ಟು ಮಟ್ಟಿಗೆ ಅವರು ಅಶಕ್ತರು ಅನ್ನೋದನ್ನ ತಿಳ್ಕೊಂಡು ಒಂದು ಪಿಂಚಣಿ ಕೊಡುವಂತ ವ್ಯವಸ್ಥೆ ಜಾರಿನಲ್ಲಿದೆ. ಇವತ್ತು ನಿನ್ನೆ ನಮ್ಮ ಆರ್ ಅಶೋಕ್ ಅವರು ಕಂದಾಯ ಮಂತ್ರಿಗಳು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು, ಈಗಾಗಲೇ ಅದು ಜಾರಿನಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಯಾರು ಜಿಲ್ಲಾಧಿಕಾರಿಗಳು ಅಂತ ನಾವು ಹೇಳ್ತೇವೆ ಆ ಜಿಲ್ಲಾಧಿಕಾರಿಗಳು ಇನ್ನ ಮೇಲೆ ಗ್ರಾಮಗಳಿಗೆ ಬರಬೇಕು. ಯಾರೋ ಒಬ್ಬ ಮಂತ್ರಿ ಅಥವಾ ಯಾರೋ ಒಬ್ಬರು ಮುಖ್ಯಮಂತ್ರಿ ಒಂದ್ ದಿವಸ 2 ದಿವಸ ಬಂದು ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ರೆ ಅದು ಸಮಸ್ಯೆ ಬಗೆಹರಿಯೋದಿಲ್ಲ. ಬದಲಾಗಿ ನಿರಂತರವಾಗಿ ಎವ್ರಿ ಮಂತ್ ಪ್ರತಿ ತಿಂಗಳು ಕೊನೆಯ ಶನಿವಾರ 3ನೇ ಶನಿವಾರದಂದು ಆಯಾ ಗ್ರಾಮಗಳಿಗೆ ಅಧಿಕಾರಿಗಳು ಭೇಟಿ ಕೊಡಬೇಕು. ಜಿಲ್ಲಾಧಿಕಾರಿಗಳು, ತಹಶೀಲ್ದಾರರು ಮತ್ತೆ ಎಲ್ಲ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಬಂದು ಆ ಗ್ರಾಮಗಳನ್ನ ಕಣ್ಣಾರೆ ಕಂಡು, ಕೇವಲ ಅರ್ಜಿ ಮುಖಾಂತರ ಅದು ಗೊತ್ತಾಗಲ್ಲ, ಕಣ್ಣಾರೆ ಕಂಡು ಅಲ್ಲಿ ಏನಿದೆ ಸ್ಥಿತಿ ಏನಾಗಬೇಕು ಅನ್ನೋದನ್ನ ಅವರು ಮಂದಕ್ಕೆ ಮಾಡಿಕೊಂಡು ಶೀಘ್ರವಾಗಿ ಆ ಕೆಲಸವನ್ನು ಮಾಡುವಂತ ಕೆಲಸವನ್ನ ಆಗ್ಬೇಕು ಅನ್ನೋದು ಸರ್ಕಾರದ ಮಹತ್ವಾಕಾಂಕ್ಷೆ ಆಗಿದೆ. ನಾವು ಯಾರೇ ಇರ್ಬೋದು, ಜನಪ್ರತಿನಿಧಿಗಳು, ನಾನು MLA MLC ಆದ ತಕ್ಷಣ ನಾವು ಮತದಾರರನ್ನ ಮರೆಯೋದು ಅಥವಾ ಮತದಾರರ ಸಂಕಷ್ಟಗಳಿಗೆ ಸ್ಪಂದಿಸದೇ ಇರೋದು ಆಗ್ಬಾರ್ದು. ಆ ಕಾರಣಕ್ಕಾಗಿ ನಮ್ಮ ಅಧಿಕಾರಿಗಳಿಂದ ಹಿಡಿದು ಅವರು IAS ಆಫೀಸರ್ಸ್ ಇರ್ಬೋದು, KAS ಆಫೀಸರ್ಸ್ ಇರ್ಬೋದು, ಯಾವುದೇ ದೊಡ್ಡ ಮಟ್ಟದ ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಇವತ್ತು ನಿಮ್ಮಿಂದ ನಾವೆಲ್ಲ ಈ ಒಂದು ಅಧಿಕಾರಕ್ಕೆ ಈ ಒಂದು ಸ್ಥಾನಮಾನಗಳಿಗೆ ಬಂದಿರೋದು. ಆ ಕಾರಣಕ್ಕಾಗಿ ಇವತ್ತು ನಿಜ ಅರ್ಥದಲ್ಲಿ ಏನು ಗ್ರಾಮ ಸ್ವರಾಜ್ ಅಂತ ನಮ್ಮ ಮಹಾತ್ಮ ಗಾಂಧೀಜಿಯವರ ಕನಸನ್ನ ಕಂಡಿದ್ರು ಆ ದಿನಗಳನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೇವೆ. ನೀವಿರೋ ಕಡೆ ಹಿಂದಿನ ಬ್ರಿಟಿಷರ ಆಳ್ವಿಕೆನಲ್ಲಿದ್ದಂತ ಆ ಒಂದು ಏನು ದರ್ಪ ದೌರ್ಜನ್ಯದ ಆಡಳಿತ ಹೋಗಿ ಇವತ್ತು ನಿಜವಾದ ಪ್ರಜಾಸತ್ತಾತ್ಮಕವಾದಂತ ಆಡಳಿತ ಜನರ ಮನೆ ಬಾಗಿಲಿಗೆ ಬರ್ತಾ ಇದೆ. ಸೊ ಖಂಡಿತವಾಗಲೂ ಕೂಡ ಇದೆಲ್ಲ ಬಹಳ ಸಂತೋಷ ಪಡುವಂತ ವಿಚಾರ. ಸೊ ಈ ಕಾರಣಕ್ಕಾಗಿ ಈಗಾಗಲೇ ರಾಜೇಶ್ ಗೌಡ್ರು ಹೇಳಿದಂಗೆ ಮತ್ತೊಮ್ಮೆ ನಾವೆಲ್ಲ ಸರ್ಕಾರವನ್ನು ಅಭಿನಂದಿಸಬೇಕಾಗುತ್ತೆ. ಈ ಕೆಲಸಕ್ಕೆ ನಮಗೆ ಸ್ಪಂದಿಸ್ತಾ ಇದೆ ಸರ್ಕಾರ. ಮುಂದಿನ ದಿನಗಳಲ್ಲಿ ಬರೀ ವಿಧವಾ ವೇತನ ಅಥವಾ ಪಿಂಚಣಿ ಯೋಜನೆ ಇದಷ್ಟೇ ಅಲ್ಲದೆ ಬೇರೆ ಎಲ್ಲ ಸಂಬಂಧಪಟ್ಟ ಕೆಲಸಗಳು ಕೂಡ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದು ಮಾಡಿಕೊಡುವಂತ ಕೆಲಸ ಆಗುತ್ತೆ. ನಿಜವಾಗಲೂ ಗ್ರಾಮಗಳು ಒಂದು ಒಳ್ಳೆ ರೀತಿಯ ಅಭ್ಯುದಯವನ್ನ ಕಾಣ್ತವೆ ಅಂತ ಹೇಳ್ಬಿಟ್ಟು ನಾನು ಆಶಯ ವ್ಯಕ್ತಪಡಿಸ್ತಾ, ಹಾಗೇನೆ ದ್ವಾರಂಕುಂಟೆ ಗ್ರಾಮ ಹೇಳಿ ಕೇಳಿ ಗಡಿ ಗ್ರಾಮ, ಈ ಪಂಚಾಯತಿ ಗಡಿಗೆ ಹೊಂದ್ಕೊಂಡಿರ್ತಕ್ಕಂತ ಜಾಗ. ನನಗೆ ಹಿಂದೆ ಎಲ್ಲ ಒಂದ್ಸಾರಿ ಪತ್ರಿಕೆನಲ್ಲಿ ಓದಿದ್ದು ಜ್ಞಾಪಕ ಇದೆ, ಇಲ್ಲಿ ಒಂದು PU ಕಾಲೇಜಿನ ಅವಶ್ಯಕತೆ ಇದೆ. ಬಂದಿದೆಯಾ ಈಗ? ಇಲ್ಲ, ಯಾಕೆಂದ್ರೆ ಇಲ್ಲಿ ಹೈಸ್ಕೂಲ್ ವರ್ಗ ಶಿಕ್ಷಣ ಮಕ್ಕಳೆಲ್ಲ ಇಲ್ಲಿಂದ ಶಿರಾಗ್ ಹೋಗುವಂತ ಒಂದು ವ್ಯವಸ್ಥೆ ಆಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಶಾಸಕರು ಕೂಡ ಇದ್ದಾರೆ, ನಾನು ಕೂಡ ಆ ದಿಕ್ಕಿನಲ್ಲಿ ಇದನ್ನು ವಾಲಂಟಿಯರ್ ಹೇಳ್ತಾ ಇದ್ದೇನೆ. ಇಲ್ಲಿ ಅತ್ಯಂತ ಅವಶ್ಯಕವಾಗಿದೆ ಒಂದು PU ಕಾಲೇಜು. ಸೊ ಅಂದ್ರೆ ನಮ್ಮ ಹೊಸ ಶಿಕ್ಷಣ ನೀತಿಯಲ್ಲಿ ಈಗಾಗಲೇ ಅದು ಅಡಕವಾಗಿದೆ. ಏನು ಮಕ್ಕಳು 9, 10ನೇ ತರಗತಿ ಓದ್ತಾರೆ, ಅದಾದ ನಂತರ 11, 12ನೇ ತರಗತಿಗಳನ್ನ ತಾವು ಯಾವ ಶಾಲೆಯಲ್ಲಿ ಓದ್ತಿದ್ದಾರೆ ಅಲ್ಲೇ ಮುಂದುವರಿಸುವಂತ ವ್ಯವಸ್ಥೆ ಆದ್ರೆ ಅತಿ ಹೆಚ್ಚು ಜನ ವಿದ್ಯಾರ್ಥಿಗಳು PU ವ್ಯಾಸಂಗವನ್ನು ಮಾಡ್ತಾರೆ.
ಮುಂದುವರೆದು ತಾಲ್ಲೂಕು ಕೇಂದ್ರಕ್ಕೆ ಬಂದು ಅವರು ತಮ್ಮ ಪದವಿ ವ್ಯಾಸಂಗವನ್ನು ಮಾಡೋದಕ್ಕೆ ಅವಕಾಶ ಆಗುತ್ತೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣ ಎಷ್ಟೋ ಜನ SSLC ಗೆ ಬಿಡಿಸಿಬಿಟ್ಟು ಮಕ್ಕಳಿಗೆ ಮದುವೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಏಕೆಂದರೆ ಹೆಣ್ಣು ಮಗು ದೂರ ಹೋಗ ಬರಬೇಕಾಗುತ್ತೆ ಈ ತರದಲ್ಲಿ ಈ ಕೆಲಸವನ್ನ ನಾವೆಲ್ಲ ಅತ್ಯಂತ ಕಾಳಜಿಯಿಂದ ವಹಿಸಿ ಮಾಡ್ತೇವೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಏನು ಅಂತ್ಯೋದಯ ಅಂದ್ರೆ ಅಂತ್ಯದ ಉದಯ 60 ವರ್ಷ ಆಯ್ತಂದ ತಕ್ಷಣ ನಮ್ಮ ಮಕ್ಕಳು ಯಾರು ಯುವಕರು ಇದ್ದಾರೆ ಅವರಿಗೂ ಹೇಳ್ತೀನಿ ಎಲ್ಲಿ ಯಾವ ಸಮಾಜ ಹಿರಿಯರನ್ನ ಗೌರವಿಸುತ್ತೆ ಯಾರು ಯಾವ ಸಮಾಜ ಮಹಿಳೆಯರನ್ನ ಮಕ್ಕಳನ್ನ ಪೂಜ್ಯ ಭಾವನೆಯಿಂದ ನೋಡುತ್ತೆ ಆ ಸಮಾಜ ಒಂದು ಸುಸಂಸ್ಕೃತ ಸಮಾಜ ಅಂತ ಕರೆಸ್ಕೊಳ್ಳುತ್ತೆ ಇಲ್ಲ ಅಂದ್ರೆ ಇದೊಂದು ಅನಾಗರಿಕ ಸಮಾಜ ಆಗುತ್ತೆ ಆ ಕಾರಣಕ್ಕಾಗಿ ಯಾರು ವಯಸ್ಸಾಗಿರೋ ತಂದೆ ತಾಯಿಯಂದ್ರನ್ನ ಬಹಳ ಪೂಜ್ಯ ಮತ್ತು ಗೌರವ ಭಾವನೆಯಿಂದ ನೋಡುವಂತ ಮನಸ್ಥಿತಿಯನ್ನ ನಮ್ಮ ಗ್ರಾಮೀಣ ಪ್ರದೇಶದ ಅಥವಾ ನಮ್ಮ ಯುವಕರು ಅಳವಡಿಸ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಆಶಯವನ್ನು ವ್ಯಕ್ತಪಡಿಸ್ತಾ ಮಾಧ್ಯಮ ಪ್ರತಿನಿಧಿಗಳಿಗೆ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ ಗ್ರಾಮಸ್ಥರಿಗೆ ಗ್ರಾಮ ಪಂಚಾಯಿತಿ ಅಕ್ಕಪಕ್ಕದ ಗ್ರಾಮದ ಎಲ್ಲ ಬಂಧುಗಳಿಗೆ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ